ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿಕಿರಣ್ ಎನ್ನಾರ್, ಸಹಾಯಕ ಪ್ರಾಧ್ಯಾಪಕರು, ವಾಣಿಜ್ಯ ಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಫ್ರೇಜರ್ಟ್ ಬೆಂಗಳೂರು. ವಿದ್ಯಾರ್ಥಿಗಳೇ, ಕಳೆದ ಸೆಷನ್ಸ್ಗಳಲ್ಲಿ ನಾವು ರಾಯಲ್ಟಿ ಅಕೌಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಕಳೆದ ಸೆಷನ್ಸಲ್ಲಿ ನಾವು ರಾಯಲ್ಟಿ ಅಕೌಂಟ್ಸ್ ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀವಿ. ರಾಯಲ್ಟಿ ಅಂದರೆ ಏನು, ಮತ್ತೆ ಪಾರ್ಟೀಸ್ ಯಾರ್ಯಾರು ಇದ್ದಾರೆ, ಲೆಸ್ಸಿ ಮತ್ತೆ ಲೆಸ್ಸಾರ್, ಜೊತೆಗೆ ಯಾವ್ಯಾವ ಟರ್ಮ್ಸ್ ನ ರಾಯಲ್ಟೀಸ್ ಅಲ್ಲಿ ಯೂಸ್ ಮಾಡ್ತೀವಿ, ಸಚ್ ಆಸ್ ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್, ಟೈಪ್ಸ್ ಆಫ್ ಶಾರ್ಟ್ ವರ್ಕಿಂಗ್, ಮತ್ತೆ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಅಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಫಿಕ್ಸ್ಡ್ ರಿಕ್ವೈರ್ಮೆಂಟ್, ಫ್ಲೋಟಿಂಗ್ ರಿಕ್ವೈರ್ಮೆಂಟ್, ಲೈಫ್ ಟೈಮ್ ಆಫ್ ದ ಲೀಸ್ ರಿಕ್ವೈರ್ಮೆಂಟ್, ಮತ್ತೆ ಇರ್ರಿಕವರ್ಡ್ ಶಾರ್ಟ್ ವರ್ಕಿಂಗ್, ಇಷ್ಟು ಕಲ್ತ್ಕೊಂಡ್ವಿ. ಅದರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನು ಮಾಡಿದ್ವಿ ಮೂರು ಮೆಥಡ್ಸ್ ಮೇಲೆ. ಅದಾದ್ಮೇಲೆ ಜರ್ನಲ್ ಎಂಟ್ರೀಸ್ ಡಿಸ್ಕಸ್ ಮಾಡಿದ್ವಿ. ಪ್ರಾಬ್ಲಮ್ಸ್ ಆನ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಆರ್ ಟೆನೆಂಟ್ ಒಂದು ಪ್ರಾಬ್ಲಮ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಮಿನಿಮಮ್ ರೆಂಟ್. ಮತ್ತೆ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಆರ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಟೆನೆಂಟ್ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಮಾಡಿದ್ವಿ. ಸೊ ಇಷ್ಟು ನಾನು ಕಳೆದ ಸೆಷನ್ಸ್ಗಳಲ್ಲಿ ಮಾಡಿದ್ದೇನೆ, ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಅದನ್ನ ನೀವು ವ್ಯೂ ಮಾಡಬಹುದು, ನೋಡಬಹುದು. ಈಗ ಇವತ್ತು ನಾನು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಆರ್ ಟೆನೆಂಟ್ ವಿತೌಟ್ ಮಿನಿಮಮ್ ರೆಂಟ್, ವಿತೌಟ್ ಮಿನಿಮಮ್ ರೆಂಟ್, ಮಿನಿಮಮ್ ರೆಂಟ್ ಟ್ರಾನ್ಸಾಕ್ಷನ್ಸ್ ಇಲ್ಲದೆ ಯಾವ ರೀತಿ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಬರೀಬಹುದು ಅಂತ ನಾನು ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ನಾನು ಕಳೆದ ಸೆಷನ್ಸ್ ಅಲ್ಲಿ ನಿಮ್ಗೆ ಹೇಳಿದಾಗೆ ನಾವು ಮೂರು ಸಿಚುವೇಶನ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಮೊದಲನೇ ಸಿಚುವೇಶನ್ ಏನು ಅಂದ್ರೆ, ವೆನ್ ರಾಯಲ್ಟಿ ಇಸ್ ಲೆಸ್ ದೆನ್ ಮಿನಿಮಮ್ ರೆಂಟ್, ಆಗ ನಾವು ಜನರಲ್ ಆಗಿ ವಿತ್ ಮಿನಿಮಮ್ ರೆಂಟ್ ಎಂಟ್ರೀಸ್ ಹೆಂಗ್ ಬರೀತೀವಿ ಅಂದ್ರೆ, ಮಿನಿಮಮ್ ರೆಂಟ್ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಕರೆಕ್ಟ್ ಆಗಿ ಗಮನಿಸಿ, ಮಿನಿಮಮ್ ರೆಂಟ್ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಮಿನಿಮಮ್ ರೆಂಟ್ ಅಕೌಂಟ್ ಇಲ್ಲಿ ಡೆಬಿಟ್ ಆಗಿದೆ. ಇದು ಫಾರ್ ಮಿನಿಮಮ್ ರೆಂಟ್ ಡ್ಯೂ, ಮಿನಿಮಮ್ ರೆಂಟ್ ಪೇಯಬಲ್ ಗೆ ಈ ಟ್ರಾನ್ಸಾಕ್ಷನ್, ಈ ಎಂಟ್ರಿ. ಸೆಕೆಂಡ್ ಎಂಟ್ರಿ ಏನು ಅಂದ್ರೆ, ರಾಯಲ್ಟಿ ಅಕೌಂಟ್ ಡೇಟರ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಇದು ಮಿನಿಮಮ್ ರೆಂಟ್ ಅಕೌಂಟ್ ನ ಸ್ಪ್ಲಿಟ್ ಮಾಡೋದಕ್ಕೆ, ರಾಯಲ್ಟಿ ಮತ್ತೆ ಶಾರ್ಟ್ ವರ್ಕಿಂಗ್ ಗೆ ಸ್ಪ್ಲಿಟ್ ಮಾಡೋದಕ್ಕೆ ದಿಸ್ ಇಸ್ ದ ಎಂಟ್ರಿ. ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಅಬ್ಸರ್ವ್ ಮಾಡಿ, ನಾನು ಎಂಟ್ರಿ ಹೇಳ್ತೀನಿ. ರಾಯಲ್ಟಿ ಅಕೌಂಟ್ ಡೇಟರ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಮೊದಲನೇ ಎಂಟ್ರಿಯಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಆಗಿದೆ, ಸೆಕೆಂಡ್ ಎಂಟ್ರಿಯಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಈ ಡೆಬಿಟ್ ಎಂಟ್ರಿ ಕ್ರೆಡಿಟ್ ಎಂಟ್ರಿನ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಉಳಿಯುವಂಥದ್ದು ಯಾವುದು ಅಂದ್ರೆ, ರಾಯಲ್ಟಿ ಅಕೌಂಟ್ ಡೇಟರ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಇದು ನಾವು ಬರೀಬೇಕಾಗಿರೋ ಎಂಟ್ರಿ. ಯಾವಾಗಂದ್ರೆ ವೆನ್ ವಿ ರೈಟ್ ದ ಜರ್ನಲ್ ಎಂಟ್ರೀಸ್ ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್, ಮಿನಿಮಮ್ ರೆಂಟ್ ಟ್ರಾನ್ಸಾಕ್ಷನ್ಸ್ ಇಲ್ಲದೆ ಬರೀಬೇಕು ಅಂದ್ರೆ ದಿಸ್ ಇಸ್ ದ ಎಂಟ್ರಿ. ರಾಯಲ್ಟಿ ಅಕೌಂಟ್ ಡೇಟರ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು, ಮಿನಿಮಮ್ ರೆಂಟ್ ಅಂತ ಬರೀಬಾರ್ದು. ಓಕೆ, ಸೊ ಇದು ಫಸ್ಟ್ ಎಂಟ್ರಿ, ವೆನ್ ರಾಯಲ್ಟಿ ಇಸ್ ಲೆಸ್ ದೆನ್ ಮಿನಿಮಮ್ ರೆಂಟ್. ಎರಡನೇ ಎಂಟ್ರಿ, ವೆನ್ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಇರುತ್ತಲ್ಲ, ಆಗ ರಾಯಲ್ಟಿ ಅಕೌಂಟ್ ಡೇಟರ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಇದು ಎಂಟ್ರಿ. ಮೂರನೇ ಎಂಟ್ರಿ, ಮೂರನೇ ಟ್ರಾನ್ಸಾಕ್ಷನ್ಸ್ ಏನು ಅಂದ್ರೆ, ಮೂರನೇ ಸಿಚುವೇಶನ್ ಏನು ಅಂದ್ರೆ, ವೆನ್ ರಾಯಲ್ಟಿ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್, ಆಗ ರಾಯಲ್ಟಿ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಆರ್ ವೆನ್ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತೌಟ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್, ಆಗ ರಾಯಲ್ಟಿ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಇದೆ ಎಂಟ್ರಿ ಬರೀಬೇಕು. ನಾನು ನಿಮ್ಗೆ ಒಂದು ಸಿಂಪಲ್ ಆಗಿರುವಂತ ಒಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ. ಜನರಲಿ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಅಕೌಂಟ್ ಎರಡು ನಾವು ಕಂಪೇರ್ ಮಾಡಿದಾಗ, ಈ ಮೂರಲ್ಲಿ ಮೂರು ಸಿಚುವೇಶನ್ಸ್ ಅಲ್ಲಿ ಪ್ರತಿ ವರ್ಷ ಯಾವ್ದಾದ್ರು ಒಂದು ಸಿಚುವೇಶನ್ ಬರುತ್ತೆ. ನಾವು ಇದನ್ನ ನೆನ್ಪಿಟ್ಕೋಬೇಕು. ಏನು ಅಂದ್ರೆ, ರಾಯಲ್ಟಿ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅನ್ನೋ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ನೆನ್ಪಿಟ್ಕೋಬೇಕು. ಆದ್ರೆ ಯಾವಾಗ ಡಿಫಿಸಿಟ್ ಇರುತ್ತೋ ಆಗ ಡಿಫಿಸಿಟ್ ಅಂದ್ರೆ ಅದು ಲಾಸ್ ಅಲ್ವಾ, ಆಗ ಶಾರ್ಟ್ ವರ್ಕಿಂಗ್ ಅಕೌಂಟ್ ನ
ಡೆಬಿಟ್ ಮಾಡ್ಬೇಕು. ಆಗ ರಾಯಲ್ಟಿ ಅಕೌಂಟ್ ಡೇಟರ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಮಾಡ್ಬೇಕು. ಯಾವಾಗ ನಮ್ಗೆ ರಿಕವರ್ ಇರುತ್ತೋ, ರಿಕವರಿ ಇರುತ್ತೆ, ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡೋದು ಲೆಸ್ಸಿಗೆ ಇನ್ಕಮ್ ಅಲ್ವಾ, ಅದು ಪ್ರಾಫಿಟ್ ಅಲ್ವಾ ಅದು. ಹಂಗಾಗಿ ನಾಮಿನಲ್ ಅಕೌಂಟ್ ಟು ಡೆಬಿಟ್ ಅಂಡ್ ಕ್ರೆಡಿಟ್ ರೂಲ್ ಏನಿರುತ್ತೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ರೆಡಿಟ್ ಮಾಡಬೇಡಿ ಅಲ್ಲ, ರಾಯಲ್ಟಿ ಅಕೌಂಟ್ ಡೇಟರ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಮಾಡ್ಬೇಕು. ಅರ್ಥ ಆಯ್ತಲ್ವಾ ನಿಮ್ಗೀಗ? ಮತ್ತೊಂದ್ಸಲ ರಿವೈಸ್ ಮಾಡ್ಬಿಡ್ತೀನಿ ನಿಮ್ಗೆ. ವೆನ್ ರಾಯಲ್ಟಿ ಇಸ್ ಲೆಸ್ ದೆನ್ ಮಿನಿಮಮ್ ರೆಂಟ್, ಆಗ ಶಾರ್ಟ್ ವರ್ಕಿಂಗ್ ಡೆಬಿಟ್ ಮಾಡ್ಬೇಕು. ರಾಯಲ್ಟಿ ಅಕೌಂಟ್ ಡೇಟರ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ವೆನ್ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಇದ್ರೆ, ರಾಯಲ್ಟಿ ಅಕೌಂಟ್ ಡೇಟರ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಇಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ರೆಡಿಟ್ ಮಾಡ್ಬೇಕು. ವೆನ್ ರಾಯಲ್ಟಿ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್, ಆರ್ ವೆನ್ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತೌಟ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಇದ್ದಾಗ ಅದು ಪ್ರಾಫಿಟ್ ಆಗಲ್ಲ, ಲಾಸು ಆಗಲ್ಲ. ಆಗ ಬರಬೇಕಾಗಿರೋ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಇದು ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ನನ್ನ ಭಾವಿಸ್ತಾ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಿಲಿಯನ್ ಚೇಂಜಸ್ ಇರಲ್ಲ. ವೆನ್ ರಾಯಲ್ಟಿ ಆರ್ ಮಿನಿಮಮ್ ರೆಂಟ್ ಇಸ್ ಪೇಡ್, ದ ಎಂಟ್ರಿ ಇಸ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್. ಮತ್ತೆ ವೆನ್ ರಾಯಲ್ಟಿ ಇಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟರ್ ಟು ರಾಯಲ್ಟಿ ಅಕೌಂಟ್. ವೆನ್ ಇರ್ರಿಕವರ್ಡ್ ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟರ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಸೊ ಇಷ್ಟೇ ಎಂಟ್ರೀಸ್ ಇರುತ್ತೆ, ಇಷ್ಟೇ ಎಂಟ್ರೀಸ್ ನ ನಾವು ನೋಡ್ಕೊಂಡು ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ತಾ ನಾವು ಹೋಗೋಣ. ಈಗ ನಾನು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಹಿಯರ್ ಇಸ್ ದ ಪ್ರಾಬ್ಲಮ್. ನೋಡಿ ಪ್ರಾಬ್ಲಮ್ ಏನಿದೆ. ಬಸವ ಕೋಲ್ ಲಿಮಿಟೆಡ್ ಟುಕ್ ಎ ಲೀಸ್ ಆಫ್ ಎ ಮೈನ್ ಆನ್ ಎ ರಾಯಲ್ಟಿ ಆಫ್ ₹1 per ton ಆಫ್ ಕೋಲ್ ರೇಸ್ಡ್. ದ ಡೆಟ್ ರೆಂಟ್ ಅಂದ್ರೆ ಏನು? ಬಸವ ಕೋಲ್ ಕಂಪನಿ ಅನ್ನುವಂತಹ ಒಂದು ಕಂಪನಿ ಗಣಿಗಾರಿಕೆಗೋಸ್ಕರ ಒಂದು ಭೂಮಿಯನ್ನ ಲೀಸ್ ಹಾಕೊಂಡಿದೆ, ಹೋಗ್ಲಿಕ್ಕೆ ಹಾಕೊಂಡಿದೆ. ಎಷ್ಟು ವರ್ಷಕ್ಕೆ ಅಂತ ಕೊಟ್ಟಿಲ್ಲ ಅಲ್ಲಿ. ಆಮೇಲೆ ರಾಯಲ್ಟಿ ಆಫ್ ₹1 per ton ಆಫ್ ಕೋಲ್ ರೇಸ್ಡ್, ಪ್ರತಿ ಟನ್ 1,000 kg ₹1 ಕೊಡ್ತಾರಂತೆ. ಹಾಗಾಗಿ ದ ಡೆಡ್ ರೆಂಟ್ ಬೀಂಗ್ ₹60,000 per annum. ಅಂದ್ರೆ ಡೆಡ್ ರೆಂಟ್ ಅಂದ್ರೆ ಇಟ್ ಇಸ್ ದ ಅದರ್ ನೇಮ್ ಆಫ್ ಮಿನಿಮಮ್ ರೇಟ್. ಮಿನಿಮಮ್ ರೇಟ್ ಅನ್ನು ನಾವು ಡೆಡ್ ರೆಂಟ್ ಅಂತ, ಫಿಕ್ಸ್ಡ್ ರೆಂಟ್ ಅಂತ ಸಹ ಕರಿಬಹುದು. ಹಾಗಾಗಿ ಡೆಡ್ ರೆಂಟ್ ₹60,000 per annum ಅಂದ್ರೆ ಒಂದು ವರ್ಷಕ್ಕೆ ₹60,000. ದ ಶಾರ್ಟ್ ವರ್ಕಿಂಗ್ ಆಫ್ ಈಚ್ ಇಯರ್ ಕುಡ್ ಬಿ ರಿಕವರ್ಡ್ ಓನ್ಲಿ ವಿತಿನ್ ದ ಇಮಿಡಿಯೇಟ್ಲಿ ವಿತಿನ್ ದ ಇಮಿಡಿಯೇಟ್ಲಿ ಫಾಲೋಯಿಂಗ್ 2 years. ಅಂದ್ರೆ ದ ಶಾರ್ಟ್ ವರ್ಕಿಂಗ್ ಯಾವಾಗ ಡಿಫಿಸಿಟ್ ಬರುತ್ತೋ ಅಲ್ಲಿಂದ 2 years ಮಾತ್ರ ನಾವು ರಿಕವರ್ ಮಾಡ್ಬೋದಂತೆ. ಅಂದ್ರೆ ಈಗ ಫಸ್ಟ್ ಇಯರ್ ಏನಾದ್ರೂ ನಮ್ಗೆ ಡಿಫಿಸಿಟ್ ಬಂದ್ರೆ ಅದನ್ನ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲಿ ರಿಕವರ್ ಮಾಡ್ಬೋದು. ಸೆಕೆಂಡ್ ಇಯರ್ ಏನಾದ್ರೂ ನಮ್ಗೆ ಡಿಫಿಸಿಟ್ ಬಂದ್ರೆ ಅದನ್ನ ಥರ್ಡ್ ಇಯರ್ ಫೋರ್ತ್ ಇಯರ್ ಅಲ್ಲಿ ಮಾಡ್ಬೋದು. ಫಿಫ್ತ್ ಇಯರ್ ಏನಾದ್ರೂ ಬಂದ್ರೆ ಫೋರ್ತ್ ಇಯರ್ ಫಿಫ್ತ್ ಇಯರ್ ಅಲ್ಲಿ ಬರ್ಬೋದು. ಫಾರ್ ಎಕ್ಸಾಂಪಲ್ ಫಿಫ್ತ್ ಇಯರ್ ಅಲ್ಲೇ ಬಂದ್ಬಿಡ್ತು ಅನ್ಕೊಳ್ಳಿ, ಆಗ ಸಿಕ್ಸ್ತ್ ಸೆವೆಂತ್ ಇಯರ್ ಅಲ್ಲಿ ಮಾಡ್ಬೋದು. ನಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇಷ್ಟು ನಮ್ ನೆನ್ಪಿಟ್ಕೊಂಡು ಔಟ್ಪುಟ್ ನೋಡ್ಕೊಳ್ಳಿ. ಫಸ್ಟ್ ಇಯರ್ 20,000, ಸೆಕೆಂಡ್ ಇಯರ್ 68,000, ಥರ್ಡ್ ಇಯರ್ 1,60,000, ಫೋರ್ತ್ ಇಯರ್ 2,40,000, ಫಿಫ್ತ್ ಇಯರ್ 2,40,000. ಪಾಸ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬಾ ಅಂತ ಇದೆ, ಬಸವ ಕೋಲ್ ಲಿಮಿಟೆಡ್. ನೋಡಿ ಇಲ್ಲಿ ನಾನು ಅದನ್ನ ತೋರಿಸ್ತೇನೆ. ಸಾರಿ, ನೋಡಿದೆ. ಪಾಸ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬಸವ ಕೋಲ್ ಕಂಪನಿ ಲಿಮಿಟೆಡ್. ಬಸವ ಕೋಲ್ ಕಂಪನಿ ಟುಕ್ ಎ ಲೀಸ್ ಅಂದ್ರೆ ಓನರ್ ಬೇರೆ, ಇವರು ಯಾರು ಅಂದ್ರೆ ಲೆಸ್ಸಿ, ಇವನು ಟೆನೆಂಟ್. ಬಸವ ಕೋಲ್ ಕಂಪನಿ ಏನಿದೆ, ಬಸವ ಕೋಲ್ ಕಂಪನಿ ಬಂದು ಇಲ್ಲಿ ಲೆಸ್ಸಿ ಆಗ್ತಾರೆ. ಅಂದ್ರೆ ನಾವು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಮಾಡಬೇಕು. ಬಸವ ಕೋಲ್ ಕಂಪನಿ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಟೆನೆಂಟ್ ಲೆಸ್ಸಿ ಅಂತ ಅರ್ಥ. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡು ಈ ಪ್ರಾಬ್ಲಮ್ಗೆ ಫಸ್ಟ್ ನಾವು ಅನಾಲಿಸಿಸ್ ಟೇಬಲ್ ಮಾಡಬೇಕು. ನೋಡಿ ಇಲ್ಲಿದೆ ಅನಾಲಿಸಿಸ್ ಟೇಬಲ್. ಇಯರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಅಂಡ್ ಫಿಫ್ತ್ ಇಯರ್. ಔಟ್ಪುಟ್ 20,000, 68,000, 1,60,000, 2,40,000, 2,40,000. ರಾಯಲ್ಟಿ ಅಟ್ ₹5 ಅಂತ ಇದೆ. ಆಕ್ಚುಲಿ ರಾಯಲ್ಟಿ ಅಟ್ ₹1. ಈ ಪ್ರಾಬ್ಲಮ್ ಅಲ್ಲಿ ರಾಯಲ್ಟಿ ₹1, ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಪ್ರಿಂಟಿಂಗು. ನೀವು 1 ಅಂತ ಅದನ್ನ ಬರ್ಕೊಳ್ಳಿ. ಬರ್ಕೊಂಡು 20,000 × 1 = 20,000. ಸೆಕೆಂಡ್ ಇಯರ್ಗೆ 68,000 × ಔಟ್ಪುಟ್, 68,000 × ರಾಯಲ್ಟಿ ₹1, 68,000 rupees. ಅಂಡ್ ದೆನ್ 1,60,000 × ₹1, 1,60,000. ಫೋರ್ತ್ ಇಯರ್ 2,40,000 × ₹1, 2,40,000. ಫಿಫ್ತ್ ಇಯರ್ 2,40,000 × ₹1, 2,40,000 rupees. ಸೊ ಹಾಗಾಗಿ ಸೊ ಮಿನಿಮಮ್ ರೆಂಟ್ 60,000, ಪ್ರತಿ ವರ್ಷಕ್ಕೂ 60,000 ಇರುತ್ತೆ. ಇಷ್ಟನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಒಂದೊಂದೇ ವರ್ಷ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ನೋಡ್ಕೊಂಡು ಬನ್ನಿ. ಈಗ ಸಿ, ರಾಯಲ್ಟಿ ಇಸ್ 20,000, ಮಿನಿಮಮ್ ರೇಂಜ್ ಇಸ್ 60,000. 20,000 - 60,000 ಡಿಫಿಸಿಟ್ ಶಾರ್ಟ್ ವರ್ಕಿಂಗ್ ಇಸ್ 40,000. ನೋ ಸರ್ಪ್ಲಸ್, ನೋ ರಿಕವರ್, ನೋ ಇರ್ರಿಕವರಬಲ್ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಇಸ್ 60,000 rupees. ನೆಕ್ಸ್ಟ್,
ರಾಯಲ್ಟಿ 68,000 ಮಿನಿಮಮ್ ರೇಂಜ್ 60,000 ನೋಡಿ ಇಲ್ಲಿ ಫಸ್ಟ್ ಇಯರ್ ಅಲ್ಲಿ ರಾಯಲ್ಟಿ ಕಡಿಮೆ ಇದೆ ಮಿನಿಮಮ್ ರೇಂಜ್ ಜಾಸ್ತಿ ಇದೆ ಹಾಗಾಗಿ ಅದನ್ನ ಡಿಫಿಸಿಟ್ ಶಾರ್ಟ್ ವರ್ಕಿಂಗ್ ಅಂತ ಕರಿತೀನಿ ಸೆಕೆಂಡ್ ಇಯರ್ ಅಲ್ಲಿ ರಾಯಲ್ಟಿ ಜಾಸ್ತಿ ಇದೆ 68,000 ಇದೆ ಮಿನಿಮಮ್ ರೇಂಜ್ 60,000 ಇದೆ ಸರ್ಪ್ಲಸ್ 8,000 ಇದೆ ಸರ್ಪ್ಲಸ್ ಎಷ್ಟಿದೆ 8,000 ಇದೆ ಹಾಗಾಗಿ ನಾವು ಫಸ್ಟ್ ಇಯರ್ ಡಿಫಿಸಿಟ್ ಅಮೌಂಟ್ ಅನ್ನ ನಾವು ನೆಕ್ಸ್ಟ್ ಟೂ ಇಯರ್ಸ್ ಒಳಗಡೆ ರಿಕವರ್ ಮಾಡಬಹುದು ಅಂದ್ರೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಒಳಗಡೆ ರಿಕವರ್ ಮಾಡಬಹುದು ಹಾಗಾಗಿ 8,000 ರುಪೀಸ್ ನ ಪೂರ್ತಿ ರಿಕವರ್ ಮಾಡಬಹುದು ಫಸ್ಟ್ ಸೆಕೆಂಡ್ ಇಯರ್ ಅಲ್ಲಿ 8,000 ರುಪೀಸ್ ರಿಕವರ್ ಮಾಡಿದ್ರೆ 68,000 ರುಪೀಸ್ ರಾಯಲ್ಟಿ ಮೈನಸ್ ರಿಕವರ್ ಅಮೌಂಟ್ 8,000 ರುಪೀಸ್ 68,000 ಮೈನಸ್ 8,000 ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್ ಬಂದು 60,000 ಆಗಿರುತ್ತೆ ಸೊ ರಾಯಲ್ಟಿ ನೆಕ್ಸ್ಟ್ ಥರ್ಡ್ ಇಯರ್ ರಾಯಲ್ಟಿ ನೋಡಿ 1,60,000 ಇದೆ ಮಿನಿಮಮ್ ರೇಟ್ ಬಂದು 60,000 ಇದೆ ಹಾಗಾಗಿ ಸರ್ಪ್ಲಸ್ 1,00,000 ಬರುತ್ತೆ ನಾವು ಟೋಟಲ್ ರಿಕವರ್ ಮಾಡಬೇಕಾಗಿರೋ ಅಮೌಂಟ್ 40,000 ಅದರಲ್ಲಿ ಸೆಕೆಂಡ್ ಇಯರ್ ಈಗಾಗಲೇ 8,000 ರುಪೀಸ್ ರಿಕವರ್ ಮಾಡಿದೀವಿ 40,000 ಮೈನಸ್ 8,000 ಮಾಡಿದ್ರೆ ಇನ್ನು 32,000 ರಿಕವರ್ ಮಾಡಬೇಕಾಗಿತ್ತೆ ನಾವು ಅದಕ್ಕೋಸ್ಕರ 1,00,000 ಸರ್ಪ್ಲಸ್ ಏನಿದೆ ಅದರಲ್ಲಿ 32,000 ನ ರಿಕವರ್ ಮಾಡಬಹುದು ಹಾಗಾಗಿ ರಾಯಲ್ಟಿ 1,60,000 ಮೈನಸ್ ರಿಕವರ್ ಅಮೌಂಟ್ 32,000 1,60,000 ಮೈನಸ್ 32,000 1,28,000 ರುಪೀಸ್ ಇಸ್ ದ ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್ 1,60,000 ರಾಯಲ್ಟಿ ಮೈನಸ್ ರಿಕವರ್ ಅಮೌಂಟ್ 32,000 1,28,000 ಇಸ್ ದ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ರಾಯಲ್ಟಿ ಇಸ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಫೋರ್ತ್ ಇಯರ್ ನೋಡಿ ರಾಯಲ್ಟಿ 2,40,000 ರುಪೀಸ್ ಮಿನಿಮಮ್ ರೇಟ್ 60,000 ರುಪೀಸ್ ಅಂದ್ರೆ ರಾಯಲ್ಟಿನೇ ಜಾಸ್ತಿ ಇದೆ ಸೊ ಸರ್ಪ್ಲಸ್ 1,80,000 ಬರುತ್ತೆ ಆದ್ರೆ ಎಲ್ಲ ರಿಕವರ್ ಮಾಡ್ಬಿಟ್ಟಿದ್ದೀವಿ ನಾವು 40,000 ರಿಕವರ್ ಆಗಿದೆ ಹಾಗಾಗಿ ಯಾವುದೇ ಸರ್ಪ್ಲಸ್ ಇರಲ್ಲ ಎಂಟೈರ್ 2,40,000 ರಾಯಲ್ಟಿ ಇಸ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಅದೇ ರೀತಿ ಫಿಫ್ತ್ ಇಯರ್ ಅಲ್ಲಿ 2,40,000 ಇದೆ ಫಿಫ್ತ್ ಇಯರ್ ಅಲ್ಲಿ 2,40,000 ಇದೆ ಮಿನಿಮಮ್ ರೇಟ್ 60,000 ಇದೆ ಸರ್ಪ್ಲಸ್ 1,80,000 ಇರುತ್ತೆ ಹಾಗಾಗಿ ಏನು ಡಿಫಿಸಿಟ್ ರಿಕವರಿ ಮಾಡೋದಕ್ಕೆ ಯಾವುದೇ ಡಿಫಿಸಿಟ್ ಇಲ್ಲ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಥರ್ಡ್ ಇಯರ್ ಫೋರ್ತ್ ಇಯರ್ ಅಲ್ಲಿ ಹಾಗಾಗಿ ಎಂಟೈರ್ ರಾಯಲ್ಟಿ ಅಮೌಂಟ್ 2,40,000 ಇಸ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಸೊ ಇಷ್ಟು ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ಆಗುತ್ತೆ ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಮೊದಲನೇ ವರ್ಷ ಡಿಫಿಸಿಟ್ ಇದೆ ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ ರಿಕವರ್ ಇದೆ ಫೋರ್ತ್ ಇಯರ್ ಮತ್ತೆ ಫಿಫ್ತ್ ಇಯರ್ ಸರ್ಪ್ಲಸ್ ಇದೆ ಆದ್ರೆ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತೌಟ್ ಶಾರ್ಟ್ ವರ್ಕಿಂಗ್ ರಿಕವರ್ ಇದೆ ಹಾಗಾಗಿ ಮೊದಲನೇ ವರ್ಷ ಫಸ್ಟ್ ಸಿಚುವೇಶನ್ ಎರಡನೇ ವರ್ಷ ಮತ್ತೆ ಮೂರನೇ ವರ್ಷ ಸೆಕೆಂಡ್ ಸಿಚುವೇಶನ್ ನಾಲ್ಕನೇ ವರ್ಷ ಐದನೇ ವರ್ಷ ಥರ್ಡ್ ಸಿಚುವೇಶನ್ ಫಸ್ಟ್ ಸಿಚುವೇಶನ್ ಏನು ವೆನ್ ರಾಯಲ್ಟಿ ಇಸ್ ಲೆಸ್ ದೆನ್ ಮಿನಿಮಮ್ ರೆಂಟ್ ಸೆಕೆಂಡ್ ಸಿಚುವೇಶನ್ ಏನು ವೆನ್ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಎರಡು ಸೆಕೆಂಡ್ ಮತ್ತೆ ಥರ್ಡ್ ಇಯರ್ ಎರಡೂ ವರ್ಷ ರಿಕವರ್ ಅಮೌಂಟ್ ಇದೆ ಫೋರ್ತ್ ಮತ್ತೆ ಫಿಫ್ತ್ ಇಯರ್ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತೌಟ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಥವಾ ರಾಯಲ್ಟಿ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್ ಅದು ಫೋರ್ತ್ ಮತ್ತೆ ಫಿಫ್ತ್ ಇಯರ್ ಎಲ್ಲಾ ಇದೆ ಈ ಕ್ವಶನ್ ಅಲ್ಲಿ ಹಾಗಾಗಿ ಇದು ನಾವು ಪ್ರಾಬ್ಲಮ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಕೇಳಿದರೆ ಇದು ಬುಕ್ಸ್ ಆಫ್ ಲೆಸ್ಸಿ ಅದನ್ನ ನೋಡ್ತಾ ಹೋಗೋಣ ನೋಡಿ ಫಸ್ಟ್ ಇಯರ್ ರಾಯಲ್ಟಿ ಅಕೌಂಟೇಟರ್ ಶಾರ್ಟ್ ವರ್ಕಿಂಗ್ ಅಕೌಂಟೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ರಾಯಲ್ಟಿ ಅಕೌಂಟ್ ನೋಡಿ ಇಲ್ಲಿ ಬರೀ ಹೇಳ್ತೀನಿ ನಿಮ್ಗೆ ರಾಯಲ್ಟಿ ಅಕೌಂಟೇಟರ್ 20,000 ಶಾರ್ಟ್ ವರ್ಕಿಂಗ್ ಅಕೌಂಟೇಟರ್ ಡಿಫಿಸಿಟ್ 40,000 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 60,000 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 60,000 ರಾಯಲ್ಟಿ 20,000 ಡಿಫಿಸಿಟ್ ಶಾರ್ಟ್ ವರ್ಕಿಂಗ್ 40,000 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 60,000 ಸೊ ಇದು ಮೊದಲನೇ ಎಂಟ್ರಿ ಸೆಕೆಂಡ್ ಎಂಟ್ರಿ ಏನಪ್ಪಾ ಅಂದ್ರೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್ ಓಕೆ ಸೊ ಇಲ್ಲಿ ನೋಡಿ ಬೀಯಿಂಗ್ ಮಿನಿಮಮ್ ರೆಂಟ್ ಪೇಯಬಲ್ ಎಷ್ಟು ಮಿನಿಮಮ್ ರೆಂಟ್ ಪೇಯಬಲ್ 60,000 ಸೆಕೆಂಡ್ ಇಯರ್ ಸೆಕೆಂಡ್ ಎಂಟ್ರಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್ 60,000 ಬೀಯಿಂಗ್ ಮಿನಿಮಮ್ ರೆಂಟ್ ಪೇಡ್ ಬೀಯಿಂಗ್ ಮಿನಿಮಮ್ ರೆಂಟ್ ಪೇಡ್ 60,000 ಅಂಡ್ 60,000 ಮತ್ತೆ ಥರ್ಡ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟರ್ ಟು ರಾಯಲ್ಟಿ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟರ್ ಟು ರಾಯಲ್ಟಿ ಅಕೌಂಟ್ ಯಾವಾಗಲೂ ರಾಯಲ್ಟಿ ಅಕೌಂಟ್ ಅಲ್ಲಿರೋ ಅಮೌಂಟ್ ಬರೀಬೇಕು 20,000 ಇದೆ 20,000 ಅಂಡ್ 20,000 ಅಂತ ಬರ್ದಿದ್ದೀನಿ ಓಕೆ ಅದೇ ರೀತಿ ಸೆಕೆಂಡ್ ಇಯರ್ ಗೆ ಸಿಚುವೇಶನ್ ಚೇಂಜ್ ಆಗುತ್ತೆ ಯಾಕೆ ಅಂದ್ರೆ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಹಾಗೇನ್ ಬರೀಬೇಕು ನಾವು ಅಂದ್ರೆ ರಾಯಲ್ಟಿ ಅಕೌಂಟ್ ಡೇಟರ್ ಗೆ ರಾಯಲ್ಟಿ ಅಮೌಂಟ್ 68,000 ಇದೆಯಲ್ಲ ಸೆಕೆಂಡ್ ಇಯರ್ ಅದು ಬರೀಬೇಕು ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ರಿಕವರ್ ಅಮೌಂಟ್ ಬರೀಬೇಕು 8,000 ಟು ಲ್ಯಾಂಡ್ ಲಾರ್ಡ್ ಅಮೌಂಟ್ ಬಂದು ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬಂದು 60,000 ಬರೀಬೇಕು ನೋಡಿ ಅದನ್ನೇ ಬರ್ದಿರೋದು ಸೆಕೆಂಡ್ ಇಯರ್ ಅಲ್ಲಿ ಈ ಒಂದು ಇದರಲ್ಲಿ ಲಾಸ್ಟ್ ಎಂಟ್ರಿ ನೋಡಿ ಸೆಕೆಂಡ್ ಇಯರ್ ಅಲ್ಲಿ ರಾಯಲ್ಟಿ ಅಕೌಂಟ್ ಡೇಟರ್ 68,000 ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 8,000 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 60,000 ಬೀಯಿಂಗ್ ರಾಯಲ್ಟಿ ಪೇಯಬಲ್ ಓಕೆ ಸೆಕೆಂಡ್ ಇಯರ್ ಸೆಕೆಂಡ್ ಎಂಟ್ರಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ 60,000 ರುಪೀಸ್ ಏನ್ ಪೇ ಮಾಡಬೇಕು ಲ್ಯಾಂಡ್ ಲಾರ್ಡ್ ಏನ್ ಪೇ ಮಾಡಿದ್ವಿ ಅದನ್ನ ಬರೀಬೇಕು ಮತ್ತೆ
second year only third entry profit and loss account data to royalty account royalty column only 68,000 ಇದಿಲ್ಲ ಅದನ್ನ ಬರಿಬೇಕು being royalty transfer to profit and loss account ಅಲ್ಲಿಗೆ second year ಆಯ್ತು third year same third year ಏನಿದೆ ಸಿಚುಯೇಷನ್ royalty is more than minimum rent with short working recovered ಹಾಗಾಗಿ the entry will be royalty account data 160,000 to short working account 32,000 to landlord account 128,000 ಓಕೆ ನಾನು ನಿಮಗೆ ಅನಾಲಿಸಿಸ್ ಟೇಬಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ ರಾಯಲ್ಟಿ ಅಕೌಂಟ್ ಡೇಟಾ 160,000 ಓಕೆ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 32,000 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 128,000 ಸೊ ಇದು ಅಲ್ಲಿ ಬರಬೇಕಾಗಿರುವಂತಹ ಎಂಟ್ರಿ ಥರ್ಡ್ ಇಯರ್ ಅಲ್ಲಿ ಓಕೆ ಸೊ ಅಲ್ಲಿ ಬರ್ದಿದ್ದೀನಿ ನೋಡಿ ರಾಯಲ್ಟಿ ಅಕೌಂಟ್ ಡೇಟಾ 160,000 ಥರ್ಡ್ ಇಯರ್ ಅಲ್ಲಿ ಫಸ್ಟ್ ಎಂಟ್ರಿ ಈ ಸ್ಲೈಡ್ ಅಲ್ಲಿ ಮೂರನೇ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೇಟಾ 160,000 ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 32,000 to landlord account 128,000. Third year ಅಲ್ಲಿ second entry landlord account data to bank account 128,000. Landlord ಗೆ pay ಮಾಡ್ತೀವೋ ಅದನ್ನ ಇಲ್ಲಿ ಬರೀಬೇಕು. Third year ಅಲ್ಲಿ last entry ಅದೇ ರೀತಿ ಫೋರ್ತ್ ಇಯರ್ ಸೆಕೆಂಡ್ ಎಂಟ್ರಿ ರಾಯಲ್ಟಿ ಪೇಡ್ ಆಗ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್ 1,02,40,000 ರುಪೀಸ್ ಫೋರ್ತ್ ಇಯರ್ ಥರ್ಡ್ ಎಂಟ್ರಿ ವೆನ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟರ್ ಟು ರಾಯಲ್ಟಿ ಅಕೌಂಟ್ 2,40,000 ಓಕೆ 2,40,000 ಫಿಫ್ತ್ ಇಯರ್ಗೂ ಕೂಡ ಸೇಮ್ ಎಂಟ್ರಿ ಬಿಕಾಸ್ ಫಿಫ್ತ್ ಇಯರ್ ಅಲ್ಲೂ ಕೂಡ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತೌಟ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಹಾಗಾಗಿ ಫಿಫ್ತ್ ಇಯರ್ ಫಸ್ಟ್ ಎಂಟ್ರಿ ಈ ಸ್ಲೈಡ್ ಅಲ್ಲಿ ಫೋರ್ತ್ ಎಂಟ್ರಿ ನೋಡಿ ರಾಯಲ್ಟಿ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 2,40,000 2,40,000 ಬೀಯಿಂಗ್ ರಾಯಲ್ಟಿ ಪೇಯಬಲ್ ಸೊ ದೆನ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್ 2,40,000 ಬೀಯಿಂಗ್ ರಾಯಲ್ಟಿ ಪೇಡ್ ಫಿಫ್ತ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟರ್ ಟು ರಾಯಲ್ಟಿ ಅಕೌಂಟ್ 2,40,000 ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೊ ನಾನು ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೂರೇ ಸಿಚುವೇಶನ್ಸ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮೊದಲನೇ ಸಿಚುವೇಶನ್ ವೆನ್ ರಾಯಲ್ಟಿ ಇಸ್ ಲೆಸ್ ದೆನ್ ಮಿನಿಮಮ್ ರೇಟ್ ಆಗ ಡಿಫಿಸಿಟ್ ಶಾರ್ಟ್ ವರ್ಕಿಂಗ್ ಬರುತ್ತೆ ಆಗ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೇಟರ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರುತ್ತೆ ಅಂಡ್ ಯಾವಾಗ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಇದ್ರೆ ರಾಯಲ್ಟಿ ಅಕೌಂಟ್ ಡೇಟರ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರುತ್ತೆ ಯಾವಾಗ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಈಕ್ವಲ್ ಆಗಿರುತ್ತೆ ಅಥವಾ ಯಾವಾಗ ರಾಯಲ್ಟಿ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ವಿತೌಟ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಇರುತ್ತೋ ಆಗ ರಾಯಲ್ಟಿ ಅಕೌಂಟ್ ಡೇಟರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಷ್ಟೇ ಬರುತ್ತೆ ಇಲ್ಲ ಎರಡು ಎಂಟ್ರಿ ಕಾಮನ್ ಯಾವುದು ಅಂದ್ರೆ ಕಂಪಲ್ಸರಿ ಅದು ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟರ್ ಟು ರಾಯಲ್ಟಿ ಅಕೌಂಟ್ ಶಾರ್ಟ್ ವರ್ಕಿಂಗ್ ಇರಿಕವರಬಲ್ ಇದ್ದಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟರ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಬರ್ತಾ ಇತ್ತು ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಇರಿಕವರ್ಡ್ ಶಾರ್ಟ್ ವರ್ಕಿಂಗ್ ಇಲ್ಲ ಹಾಗಾಗಿ ಆ ಎಂಟ್ರಿ ಯಾವ ವರ್ಷನೂ ಬಂದಿಲ್ಲ ಸೊ ಇಷ್ಟು ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂಡು ಈ ಸೆಷನ್ ನ ಮುಗಿಸ್ತಾ ಇದ್ದೀನಿ ಅರ್ಥ ಆಗಿದ್ರೆ ತುಂಬಾ ಸಂತೋಷ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಮತ್ತೊಮ್ಮೆ ನೋಡಿ ಈ ವಿಡಿಯೋ ನೋಡುವ ಮುಂಚೆ ಹಿಂದಿನ ಸೆಷನ್ಸ್ ಅಲ್ಲಿ ನಾನು ಜರ್ನಲ್ ಎಂಟ್ರೀಸ್ ಕಾನ್ಸೆಪ್ಟ್ ಅನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ಒಂದ್ಸಲ ನೋಡಿ ಈ ಒಂದು ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಅಂಡ್ ಆಲ್.